ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸಿಬ್ಬಂದಿಗಳಿಂದ ನಡೆದಿರುವ ಭ್ರಷ್ಟಾಚಾರದ ತನಿಖೆ ಮಾಡುವಲ್ಲಿ ಚಿಕ್ಕೋಡಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಿಂದೇಟು ಹಾಕುತ್ತಿದ್ದು ಇವರು ಸಿಬ್ಬಂದಿ ಜೊತೆ ಶಾಮೀಲಾಗಿದ್ದಾರೆ ಎಂದು ಸಂಘದ ನಿರ್ದೇಶಕ ರಾಜು ಮಾನೆ ಆರೋಪಿಸಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂಗ್ಲಿ ಪಿಕೆಪಿಎಸ್ನಲ್ಲಿ ಸುಮಾರು 2 ಕೋಟಿ ರೂಪಾಯಿಗೂ ಅಧಿಕ ಭ್ರಷ್ಟಾಚಾರವಾಗಿದೆ. ಈ ಕುರಿತು ತನಿಖೆ ಮಾಡಬೇಕೆಂದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗೆ ದೂರು ನೀಡಿದಾಗ ಅವರು ಸಮರ್ಪಕವಾಗಿ ತನಿಖೆ ಮಾಡುತ್ತಿಲ್ಲ, ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡಿದಾಗ ಸಂಘದ ಆಡಳಿತ ಮಂಡಳಿಯನ್ನು ಸೂಪರ್ ಶೀಡ್ ಮಾಡಲಾಗುತ್ತಿದೆ ಎಂದು ಹೆದರಿಸುವ ಕ್ರಮ ಸರಿಯಲ್ಲ ಎಂದರು. ಕಳೆದ 7ರಂದು ತನಿಖೆ ಮಾಡಲು ಸಂಸ್ಥೆಗೆ ಆಗಮಿಸಿದಾಗ ಅಂದು ಸಂಸ್ಥೆಯ ಅಧ್ಯಕ್ಷರು ಗೈರಾಗಿದ್ದರು. ನಂತರ ಸಭೆ ಮುಂದೂಡಲಾಗಿತ್ತು. ಮತ್ತೊಮ್ಮೆ ಸಭೆ ಸೇರಿದಾಗ ಎಲ್ಲ ನಿರ್ದೇಶಕರ ಕೈಯಲ್ಲಿ ಪೇಪರ್ ಹಾಳೆ ಕೊಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಬೇಕೆಂದು ಸಣ್ಣ ಮಕ್ಕಳ ತರಹ ನಿರ್ದೇಶಕರನ್ನು ಹೀಯಾಳಿಸಿ ಅಪಮಾನ ಮಾಡಿದ್ದಾರೆ. ಇಂತಹ ಅಧಿಕಾರಿ ಮೇಲೆ ಹೇಗೆ ವಿಶ್ವಾಸ ಇಡಬೇಕೆಂದು ರಾಜು ಮಾನೆ ಪ್ರಶ್ನೆ ಮಾಡಿದರು. ಅಂದು ನಡೆದ ಸಭೆಯಲ್ಲಿ ಸಂಸ್ಥೆಯ ಒಳಗೆ ನಿರ್ದೇಶಕರು ಇದ್ದರೆ ಹೊರಗೆ 100ಾರು ಜನ ಸಂಸ್ಥೆಯ ಸದಸ್ಯರು ಜಮಾಯಿಸಿದ್ದರು. ಭ್ರಷ್ಟಾಚಾರ ಮಾಡಿರುವ ಸಿಬ್ಬಂದಿ ಮೇಲೆ ಕ್ರಮ ಜರುಗಿಸುತ್ತಾರೆಂಬ ವಿಶ್ವಾಸದಲ್ಲಿ ಸದಸ್ಯರು ಉತ್ಸಾಹದಿಂದ ಇದ್ದರು. ಆದರೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಿಬ್ಬಂದಿ ಜೊತೆ ಶಾಮೀಲಾಗಿ ಸೂಕ್ತ ತನಿಖೆ ಮಾಡದೆ ದಿನಗಳನ್ನು ಮುಂದೂಡುತ್ತಿದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಹಕಾರ ಸಂಘಗಳ ಜಂಟಿ ನಿರ್ದೇಶಕರು ಹೇಳಿದರೂ ಅವರ ಸೂಚನೆ ಧಿಕ್ಕರಿಸುತ್ತಿರುವ ಚಿಕ್ಕೋಡಿ ಎಆರ್ ಅಧಿಕಾರಿಗಳ ಕ್ರಮ ಸರಿಯಲ್ಲ ಎಂದರು. ಚಿಕ್ಕೋಡಿ ಎಆರ್ ಸೂಕ್ತ ಕ್ರಮ ಜರುಗಿಸದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಹೈಕೋರ್ಟ್ ಮೊರೆ ಹೋಗಲಾಗುತ್ತದೆ ಎಂದು ರಾಜು ಮಾನೆ ಎಚ್ಚರಿಕೆ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ನಮ್ಮ ಸಹಕಾರ ಕ್ಷೇತ್ರದ ಜಂಟಿ ನಿರ್ದೇಶಕರು ಅವರ ಆದೇಶ ಪ್ರಕಾರ ನಮ್ಮ ಚಿಕ್ಕೋಡಿ ಎಆರ್ ಸಾಹೇಬರಾದಂಥ ಮಂಟ್ರು ಸರ್ ಅವರು 7 ತಾರೀಕು ಅವರು ನಮ್ಮ ನೋಟಿಸ್ ಕೊಟ್ಟರು. ನೋಟಿಸ್ ಯಾತ್ರಕ ಅಂದರೆ ನಾವೇನು ಆಪಾದನೆ ಮಾಡಿದ್ದು ಸೆಕ್ರೆಟ್ರಿ ಹಾಗೂ ಉಳಿದೆಲ್ಲ ಸಿಬ್ಬಂದಿಗಳು ಏನು ಅವ್ಯವಹಾರ ಮಾಡಿದ್ದಾರೆ, ಮಿಸ್ ಆಪರೇಷನ್ ಮಾಡಿದ್ದಾರೆ, ಅದ್ರ ಬಗ್ಗೆನೋ ಒಂದು ಅವರು ಸಸ್ಪೆಂಡ್ ಆಗಬೇಕು, ಹಿಂಬಡ್ತಿ ಆಗಬೇಕಂತೇಳಿ ನಾವೊಂದು ಮನವಿ ಕೊಟ್ಟಾಗ ಮತ್ತು ಅದು ಪಾಲಕ ಮಂತ್ರಿ ಸ್ವತಃ ಹೇಳಿದಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ 7 ತಾರೀಕು ನೋಟಿಸ್ ಕೊಟ್ಟರು ಅವರು. ಯಾಕಂದರೆ ಮೊದಲನೇ ಸಲ ಅವರು ನಮ್ಮ ಚೇರ್ಮನ್ ಅನುಪಸ್ಥಿತಿ ಇದ್ದರು, ಚೇರ್ಮನ್ ಬೇಕಂತೇಳಿ ಆ ದಿವಸ ಪೋಸ್ಟ್ಪೋನ್ ಮಾಡಿದ್ರು ಮತ್ತು 7 ತಾರೀಕು ಅವ್ರು ಮತ್ತೊಮ್ಮೆ ಮೀಟಿಂಗ್ ಕರೆದ್ರು. ಆ ಮೀಟಿಂಗ್ನಲ್ಲಿ ಏನಾಯ್ತಂದರೆ ನಮ್ಮದೇನು ಉದ್ದೇಶ ಇತ್ತಿರಲ್ಲ ಅದನ್ನೆಲ್ಲ ಕಡಿಕೆಟ್ಟು ಯಾರು ಸಾಹೇಬ್ರು ಏನು ಮಾಡಿದ್ರು ಅಂದರೆ ಅದು ನಮ್ಮ ಕಡೆ ಎಲ್ಲರಿಗೂ ಒಂದೊಂದು ಪೇಪರ್ ಕೊಟ್ಟರು, ನಿಮ್ಗೇನು ಅನಿಸಿಕೆ ಇತ್ತು ಕೊಟ್ರು ಇದ್ದೀವಿ, ಒಂದು ಸಣ್ಣ ಹುಡುಗರು ಹೆಂಗೆ ಬರೆಯಕ್ಕೆ ಹಾಕ್ತಾರಲ್ಲ ಹಂಗೆ ನಮ್ಗೆ ಸಣ್ಣ ಹುಡುಗರ ಗೊತ್ತಿಲ್ಲ ಟ್ರೀಟ್ಮೆಂಟ್ ಮಾಡ್ರು. ಮತ್ತು ನಾವೇನು ಮಾತಾಡ್ತೀವಲ್ಲ ಮೀಟಿಂಗ್ ಹಾಲ್ದಾಗ ನಮ್ಗೆ ಯಾರೂ ಮಾತಾಡೋಕೆ ಆಸ್ಪದನ ಕೊಟ್ಟಿಲ್ಲ, ಏನು ನೀವು ಮಾತಾಡೋದಿಲ್ಲ, ಏನು ನೀವು ಮಾತಾಡೋದಿಲ್ಲ, ಹಿಂಗೆ ಒಂದು ಒತ್ತಡ ಒಂದು ಪ್ರೆಷರ್ ಹೋಗ್ತಾಯಿದ್ದರು ಅವರು. ಅವ್ರೇನು ಯಾನು ಅವ್ರಿಗೆ ಭೌತಿಕ ಯಾನು ಅಡ್ಜಸ್ಟ್ ಆಗಿದ್ದಾರೆ ಎಂಬಲ್ಲ, ಭೌತಿಕ ಅಡ್ಜಸ್ಟ್ 100% ಆಗಿದ್ದಾರೆ, ಎಷ್ಟು ಇದಕ್ಕೆ ಆಗಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ, ಆದರೆ ಅಡ್ಜಸ್ಟ್ ಆಗಿದ್ದರು. ಮತ್ತು ಕಾಮಗಾರ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಟು ಪಾಲಕ ಮಂತ್ರಿ ಹೇಳಿದರು ಕೂಡ, ಜಂಟಿ ನಿರ್ದೇಶಕ ಹೇಳಿದರು ಕೂಡ ಅವರು ಯಾನು ಕಾಮಗಾರ ಮೇಲೆ ಆಕ್ಷೇಪಣೆ ಇತ್ತಲ್ಲ ಅದನ್ನೆಲ್ಲ ಬದಿಗಿಟ್ಟು ನಿಮ್ಮನ್ನ ಸೂಪರ್ ಶೀಟ್ ಹಾಕಿ ಡೈರೆಕ್ಟರ್ ಬಾಡಿ ಎಲ್ಲ ಬರ್ಖಾಸ್ತು ಮಾಡ್ತೇನೆ ಅಂತೇಳಿ ಧಮಕಿ ಕೊಡ್ಕೊತಾರೆ. ಆಮೇಲೆ ನಾವೇನಂದು ಇಲ್ಲ ಮತ್ತು ನೀವು ಸೂಪರ್ ಸೆಟ್ ಮಾಡಿ ನಮಗೆ ಡೈರೆಕ್ಟರ್ ಬಾಡಿರಿ ಬರ್ಖಾಸ್ತು ಮಾಡಿರಿ, ಇಲ್ಲಾದರೆ ನಾವು ಏನು ಹೇಳ್ತೀವೋ ಆ ಸೆಕ್ರೆಟ್ರಿ ಮೇಲೆ ಕ್ರಮಾರಿ ತಗೋರಿ. ಎರಡು ಪೈಕಿ ಒಂದು ಅಂದಾಗ ಅವರು ಒತ್ತಡಲಿ ಏನು ಮಾಡಿದೆ ಅಂದರೆ ಹೊರಗೆ ಬಂದರು. ಹೊರಗೆ ಬಂದ ನಾವೇನಂದು ಹೊರಗೆ ಮಾಲಕರು ನಿದ್ದಾರೆ, ಭಾಳಷ್ಟು ಜನ ಹಸಾರು ಸಾವಿರಾರು ಗತ್ಲಿ ಜನ ಹೊರಗಿದ್ದರು, ಮಾಲಕರು ಇದ್ದರು ಅವರು, ಸೊಸೈಟಿ ಮಾಲಕರು. ಅವ್ರದ್ದು ಭಾಳ ಅತುರ್ತಿಯಿಂದ ಹದಿ ನೋಡ್ತಾಯಿದ್ರು ಮೇಲೆ ಏನು ನಡ್ತಾಯಿದೆ, ಮತ್ತು ನಮ್ಮ ಸೆಕ್ರೆಟ್ರಿ ಹಿಂಬಡ್ತಿ ಆಗ್ತಾರೋ, ನಮ್ಮ ಕಾಮಗಾರ ಯಾರು ಗುನ್ನಿಗಾರ ಇದ್ದಾರೆ ಅವರೆಲ್ಲ ಹೊರಗೆ ಹೋಗ್ತಾರೆ ಅಂತೇಳಿ ಅಗದಿ ಉತ್ಸುಕ್ತದಿಂದ ತೆಳಗು ಹದಿ ಕಾಯ್ತಾಯಿದ್ರು. ಆದರೆ ಇವರ ನಮಗೆ ಮತ್ತು ಧಮಕಿ ಕೊಟ್ಟು ಏನು ಹಾದರು, ಎಲ್ಲ ರೈತರು ಏನು ಮಾಡಿದ್ರು ಅಂದರೆ ಗುತ್ತಿಗೆ ಹಾಕಿದರು. ಗುತ್ತಿಗೆ ಹಾಕಿ ಒಂದು ಎ ಆರ್ ಸಾಹೇಬ್ರಿಗೆ 60 ಶಬ್ದ ಏನು ಬೇಕಾದ ಮಾತಾಡಿದ್ರು, ಆದರೆ ಏನು ಅವರು ಏನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಮೀಡಿಯಾದವರ ಸದ ಕೇಳಿದರು, ಮೀಡಿಯಾ ಪ್ರತಿನಿಧಿ ಬಂದಿದ್ದರು, ಅಲ್ರಿ ಸರ್ ಮತ್ತು ಇವರು ಏನು ಡೈರೆಕ್ಟ್ರ್ ಸಿಬ್ಬಂದಿ ಡೈರೆಕ್ಟ್ರ್ ಏನು ಅಂತಾರು, ಮತ್ತು ಸಿಬ್ಬಂದಿ ಬದಲು ಯಾನ ಅವ್ರು ನೀವು ಆಕ್ಷನ್ ತೊಗೊಂಡ್ರಿ, ಮತ್ತು ನಿಜವಾಗಿ ಅದು ಆರೋಪ ಸತ್ಯ ಇತ್ತೋ ಅಸತ್ಯ ಇತ್ತೋ ಕೇಳಿದಾಗ ಎ ಆರ್ ಸಾಹೇಬರು ಮೀಡಿಯಾಗೆ ಕೂಡ ಬೆಲೆ ಕೊಟ್ಟಿಲ್ಲ, ಮೀಡಿಯಾಗೆ ಸುದಾ ಅವರು ಢಕಲಾಜ್ ಕೊಟ್ಟರವ್ರು. ಹಿಂಗೆ ಒಂದು ಅಗದಿ ಬೇಸಿಸ್ತ ಅಂದರೆ ಜವಾಬ್ದಾರಿ ಇಲ್ಲದಂಥ ಒಬ್ಬ 4-5 ತಾಲೂಕು ಅಧಿಕಾರಿ ಹಿಂಗೆ ವಾಗಿಸ್ತಾರೋ
ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಇದೆ, ಇದೊಂದು ಹತ್ಯೆ ಇದೆ, ಲೋಕಶಾಹಿ ಒಂದು ಹತ್ಯೆ ಅನ್ನೋಕ್ಕೆ ಏನು ಅಡ್ಡಿ ಇಲ್ಲ. ಆದರೆ ನಾವೇನು ಡೈರೆಕ್ಟರ್ ಬಾಡಿ ಇದೀವಿ, 9 ಜನ ಇದೀವಿ ನಾವು, ಫುಲ್ ಮೆಜಾರಿಟಿ ನಮ್ಮ ಹತ್ಯಾಕಿದೆ. ಎಲ್ಲ ಸಪೋರ್ಟ್ ನಮ್ಮ ಊರ್ನೆಲ್ಲ ಸಪೋರ್ಟ್ ಅದ. 2000 ಏನು ಮೆಂಬರ್ ಇದಾರು, ಹೋ ಮಾಡ್ತಾ ಇಲ್ಲ. ಮುಂದೆ ನಾವು ಹೈಕೋರ್ಟ್ ತನಕ ಹೋಗೋರು ನಾವು. ನಾವು ಇದನ್ನು ಸಡ್ಲು ಬಿಡೋರಿಲ್ಲ. ಇಂಥ ಭ್ರಷ್ಟ ಅಧಿಕಾರಿ ನಮ್ಮ ದೇಶದಲ್ಲಿ ಇರಬಾರ್ದು, ನಮ್ಮ ರಾಜ್ಯದಲ್ಲಿ ಇರಬಾರ್ದು. ಇಂಥ ಭ್ರಷ್ಟ ಅಧಿಕಾರಿ ಇದ್ದರೆ ನಮ್ಮ ದೇಶದ ಅಸ್ತವ್ಯಸ್ತ ಆದವು, ನಮ್ಮ ಕಾರ್ಬಾರ ಎಲ್ಲ ಗೈರಾದವು. ಅದಕ್ಕಿಂತ ನಾವು ಎಲ್ಲ ನಿಸ್ವಾರ್ಥದಿಂದ ನಾವೆಲ್ಲ ಅವ್ರಿಗೆ ಏನು ಬೇಕಾದ ನಮ್ಗೆ ಸ್ವ ಖರ್ಚದಿಂದ ಅವ್ರು ನಾವು ಆಕ್ಷನ್ ತಗೊಳೋರು.